ಎಷ್ಟೋ ಜನಕ್ಕೆ ನಿಮ್ಗೆ ಬೋಟಿನ ಹೆಂಗ್ ಕ್ಲೀನ್ ಮಾಡೋದು ಅಂತ ಗೊತ್ತಿರಲ್ಲ ನೋಡಿ, ನಾವು ಈಸಿಯಾಗಿ ಹೇಳ್ಕೊಡ್ತೀವಿ ಹೆಂಗ್ ಕ್ಲೀನ್ ಮಾಡೋದು ಅಂತ. ಒಣಗಿರೋ ಮರ ಎಲ್ಲ ಚಿಗುರು ಬಿಟ್ಟವೆ. ನಾಟಿ ಮರಿ ಬೋಟಿ ಸೂಪರ್. ಏನಿದು ಹೊಸ ಐಟಮ್ ಇದು? ಗುಂಪಲ್ಲೇ ಡಪ್ಪಗಿರೋ ನೀವು ಸಣ್ಣ ಎತ್ಕೋತವ್ನೆ ತಿಂಡಿ ಸಂಡೇ ಸ್ಪೆಷಲ್. ಯಾವ್ದೋ ನಾಯಿ ತರ ಹೊರ್ಸ್ ಕಳ್ಸವ್ರು ನಮ್ಗೆ ಅಲ್ಲಿಂದ. ನಾಟಿ ಮರಿ ಬೋಟಿ ಚೆನ್ನಾಗ್ ಅಡ್ಗೆ ಮಾಡೋಣ, ಹೊಟ್ಟೆ ತುಂಬಾ ತಿನ್ನೋಣ. ನಮ್ ಚಾನೆಲ್ ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಎಷ್ಟೋ ಜನಕ್ಕೆ ನಿಮ್ಗೆ ಬೋಟಿನ ಹೆಂಗ್ ಕ್ಲೀನ್ ಮಾಡೋದು ಅಂತ ಗೊತ್ತಿರಲ್ಲ ನೋಡಿ, ನಾವು ಈಸಿಯಾಗಿ ಹೇಳ್ಕೊಡ್ತೀವಿ ಹೆಂಗ್ ಕ್ಲೀನ್ ಮಾಡೋದು ಅಂತ. ಇವಾಗ ಬೋಟಿನ ತಗೊಂಡಿದೀವಿ, ಇದನ್ನ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೋತಾ ಇದೀವಿ. ಯಾಕಂದ್ರೆ ಬೇಸಕ್ಕೆ ಇದು ಬೇಸಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನ ಬೇಯಿಸಬೇಕು ಬಿಸಿನೀರಲ್ಲಿ. ಅಂದರೆ ಫುಲ್ ಬೇಯಿಸಂಗೇನಿಲ್ಲ, ಸ್ವಲ್ಪ ಬೇಯಿಸ್ಕೊಂಡ್ರೆ ಇದೆಲ್ಲ ಕ್ಲೀನ್ ಮೇಲ್ಗಡೆ ವೈಟ್ ಇದೆಲ್ಲ ಹೋಗಿ ವೈಟ್ ಆಗುತ್ತೆ. ಅಲ್ಲಿಗಂಟ ಸ್ವಲ್ಪ ಬೇಯಿಸ್ಬೇಕು. ಅಲ್ಲಿ ಸೌದೆನೆ ಎತ್ಕೊಂಡ್ಬಂದಿದ್ದೀವಿ ಅಲ್ಲಿಂದ ಬೆಟ್ಟದಿಂದ. ಫುಲ್ ಕಷ್ಟ ಆಯ್ತು, ಸೌದೆನೆ ಸಿಗ್ತಾ ಇಲ್ಲ, ಎಲ್ಲ ಮಳೆ ಬಂದು ಇದಾಗಿರೋದ್ರಿಂದ ಎಲ್ಲ ಒಣದಾಗಿರೋ ಮರ ಎಲ್ಲ ಚಿಗುರು ಬಿಟ್ಟವೆ. ಪಾತ್ರೆ ಕಪ್ಪಾಗ್ತದೆ ಅಂತ ಮನ್ ಕಟ್ಕೋತಾ ಇದೀವಿ. ಅರ್ಶನ ಇದೀವಿ ಸ್ವಲ್ಪ. ಫಸ್ಟ್ನೇ ಸತ ಬೇಸ್ಕೋಬೇಕಾರೆ ಒಂದ್ ಸ್ವಲ್ಪ ಹೊಲ್ಸೋದ್ವಿ ಅಂತ. ಈಗ ಮೊದಲು ಒಂದ್ ಸತ ಬೇಸ್ಕೋತೀವಿ, ಬೇಸ್ಕೊಂಡು ಆಮೇಲೆ ಕ್ಲೀನ್ ಮಾಡ್ತೀವಿ. ಇವಾಗ ಬೇಸ್ಕೊಳಕ್ ಆಗ್ತಾ ಇದೀವಿ. ಒಳಿಕೆ ನೀರು ಕಾಯ್ದಿರಬೇಕು, ಕಾಯ್ದಾದ್ಮೇಲೆ ಹಾಕ್ಬೇಕು. ಆಮೇಲೆ ಬೇಸ್ಕೊಳಕ್ಕೆ ಇದನ್ನೆಲ್ಲ ಹಾಕಕ್ ಹೋಗ್ಬಿಡಿ, ಶ್ವಾಸಕೋಸನ. ಅದು ಬೆಂದು ಸ್ಮೂತ್, ಅದು ಬೆಂದೋಗ್ಬಿಡ್ತದೆ. ಎ ಫ್ಯೂ ಮಿನಿಟ್ಸ್ ಲೇಟರ್ ಒಂದ್ 15 ನಿಮಿಷ ಬೇಯಿಸಿದೀವಿ ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಕ್ಲೀನ್ ಮಾಡೋಕ್ಕೆ ಎತ್ತಿ ತಪ್ಪಲೆಗೆ ಹಾಕೋತಾ ಇದ್ದೀವಿ, ಕ್ಲೀನ್ ಮಾಡ್ಕೋತೀವಿ. ಈಗ ನಮ್ಮ ಹುಡುಗರು ತೋರಿಸ್ತಾರೆ ಯಾವ ಥರ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ. ಬೋಟಿನ ಆ ಥರ ಕ್ಲೀನ್ ಮಾಡಿಕೊಂಡ್ರೆ ಯಾವುದೇ ಥರದ ಸ್ಮೆಲ್ಲೂ ಇರಲ್ಲ, ಹೊಲಸು ಇರಲ್ಲ, ತಿನ್ಬೇಕಾದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ನಾವು ಮೊದಲು ಬೇಯಿಸಲಿಲ್ಲ ಅಂದರೆ ಇದು ಉರುಪು ಬತ್ತೇರಿಲ್ಲ, ಅವಾಗ ಮತ್ತೆ ಸ್ಮೆಲ್ ಬರುತ್ತೆ ಮಟನ್ ತಿನ್ನಕ. ನಾವು ಅವಾಗ ಅದನ್ನ ಬೋಟಿನ ಈ ಥರ ನೀಟಾಗಿ ಕ್ಲೀನ್ ಮಾಡಿ ಬೇಯಿಸಿ ಹಿಂಗೆ ಹಾಕ್ತಾಗ ಈ ಮೇಡೆ ಗಲೀಜು ಉರ್ಪಿರುತ್ತಲ್ಲ ನೋಡಿ, ಇದು ಈ ಉರುಪು ಇಟ್ಲಿನ ಎಲ್ಲ ಹೊರಟೋಗುತ್ತೆ. ಆವಾಗ ಬೋಟಿ ತಿನ್ನೋಕೆ ಚೆನ್ನಾಗಿರ್ತದೆ, ಸ್ಮೆಲ್ ಬರಲ್ಲ ಬೋಟಿ. ನಾವು ಇದನ್ನ ನೀಟಾಗಿ ಹಿಂಗೆ ಹಾಕ್ತಾಗ ನೋಡಿ ಈ ಥರ ಆಗುತ್ತೆ. ಕ್ಲೀನ್ ಮಾಡ್ಕೊಂಡ್ಮೇಲೆ ಆ ಥರ ಮಾಮೂಲಿ ವಾಶ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡ್ಮೇಲೆ ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಬೇಯುತ್ತೆ, ಮಸಾಲೆ ಎಲ್ಲ ಕ್ಲೀನಾಗಿ ಕೂರುತ್ತೆ, ನಿಮಗೆ ರುಚಿ ರುಚಿಯಾಗಿರುತ್ತೆ ಕ್ಲೀನಾಗಿ ಕ್ಲೀನಾಗಿರುತ್ತೆ. ಏನೋ ದಪ್ಪ ದಪ್ಪ ಕಟ್ ಮಾಡಿಬಿಟ್ರೆ ಬೇಯುತ್ತೆ, ಆದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಸಿಗೋದಿಲ್ಲ, ಅಂದರೆ ಮಸಾಲೆ ಕ್ಲೀನಾಗಿ ಕೂತಿರೋದಿಲ್ಲ ನೋಡಿ. ಇವರು ನಮ್ಮ ವರುಣ ಅವರು ಬಿಡದಿಯಿಂದ ಬಂದವರೇ, ನಮ್ಮ ಫ್ರೆಂಡು ವರುಣ. ಏನು ಎಕ್ಸ್ಪರ್ಟಾ ಇಲ್ಲ ಸುಮ್ಮನೆ ನಾ ಕಟ್ ಮಾಡೋದ್ರಲ್ಲಿ. ನೋಡಿ ನಮ್ಗೆ ಇಲ್ಲೇ ನೀರು ಐತೆ, ಇಲ್ಲೇ ಕ್ಲೀನ್ ಮಾಡ್ಕೊತಿದ್ದೀವಿ, ಹೆಲ್ಪ್ ಆಗುತ್ತೆ. ಈಗ ನೀರಿಲ್ಲ ಅಂತ ಅಂದರೆ ಒಂದು 10 ಬಿನಿ ಆದರೂ ಸಾಕಾಗಲ್ಲ, ಕ್ಲೀನ್ ನೀಟಾಗಿ ಕ್ಲೀನ್ ಮಾಡಬೇಕು ಅಂತಂದರೆ. ನೋಡಿ ಸತ್ತರ್ ಸ್ಪಾನ್ಸರು ಸಂಜಯ್ ಅವರು, ನಮ್ಮ ಶಶಿಕಾಂತ್ ಬಿ ವಿ ಆರ ತಮ್ಮಂದು.
ಏ ಪಂಚರ್ ಆಗ್ಬಿಡ್ದು ಸಿಪ್ಪಿದ್ದು ನೋಡಿ, ಕೋಸ ಕೋಸ ಹಂಗೈತೆ. ಮೊಸರಿಗೆ ಹಿಂಗೆ ಇರ್ತದೆ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗೆ. ಇಷ್ಟೊಂದು ದಪ್ಪ ಇರೋಲ್ಲ. ಹಾಂ, ಇಷ್ಟೊಂದು ದಪ್ಪ ಇರೋಲ್ಲ. ನೋಡಿ, ಇಲ್ಲೇನೋ ಕಪ್ಪು ಕಪ್ಪು ಆಗ್ಬಿಟ್ಟದೆ. ಪಂಚರ್ ಬೇರೆ ಆಗ್ಬಿಟ್ಟದೆ. ಇಲ್ಲಿ ಓಪನ್ ಮಾಡ್ತಾರೆ ಯಾರು ಕೊಂಡೊಯ್ತದೆ. ಸುಣ್ಣ ಹಾಕಿ ಕ್ಲೀನಾಗಿ ತೊಳ್ಕೋಬೇಕು. ಇದು ಈಗ ಮತ್ತೊಂದು ಸತ ನೀರು ಕಾಯಕ್ಕೆ ಇಕ್ತಾ ಇದ್ದೀವಿ. ಕ್ಲೀನ್ ಮಾಡೋಗಿದೆ ಎಲ್ಲ ಬೋಟಿನ. ನೀವೇ ನೋಡಿದ್ರಿ ಯಾವ ಥರ ಕ್ಲೀನ್ ಮಾಡೋದು ಅಂತ. ಕ್ಲೀನ್ ಮಾಡ್ಕೊಂಡಿದ್ದಾರೆ. ಕ್ಲೀನ್ ಮಾಡಿಕೊಂಡು ಈಗ ಮತ್ತೊಂದು ಸತ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬೋಟಿ ಗೊಜ್ಜು ಮಾಡೋಕ್ಕಿಂತ ಮೊದಲು ಒಂದ್ಸತ ಇನ್ನೊಂದ್ಸತ ನೀಟಾಗಿ ಬೇಯಿಸ್ಕೊಂಡ್ರೆ ಎಲ್ಲ ಸ್ಮೆಲ್ಲೆಲ್ಲ ಹೋಗುತ್ತೆ. ಈಗ ಬೇಯಿಸ್ಕೊಳ್ಳೋಣ, ಬನ್ನಿ. ನೀರಾಕೊಳ್ಳೋಣ. ಬೋಟಿನ ಕ್ಲೀನ್ ಮಾಡಿಕೊಂಡು ಇನ್ನೊಂದ್ಸತ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಯಾವ ಥರ ಕ್ಲೀನ್ ಮಾಡಿದ್ದಾರೆ ನೋಡಿ, ನೀಟಾಗಿ ಚೆನ್ನಾಗಾಗಿದೆ. ಇದನ್ನ ಇನ್ನೊಂದ್ಸತ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಚೆನ್ನಾಗಿ ಬೇಯಿಸ್ಕೊಂಡು ಟ್ರೈ ಮಾಡೋಣ. ಫಸ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ, ಮತ್ತು ಮೊದಲೇ ಉಪ್ಪು ಹಿಡಿಯುತ್ತೆ. ಅರಿಶಿನ ಆ್ಯಡ್ ಮಾಡೋದ್ರಿಂದ ಇದರಲ್ಲಿರೋ ಇನ್ನೊಂದು ಸ್ವಲ್ಪ ಅಲ್ಪ ಸ್ವಲ್ಪ ಹೊಲಸೆಲ್ಲ ಹೋಯ್ತದೆ. ಅದರಿಂದ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಡಿ. ಎ ಫ್ಯೂ ಮಿನಿಟ್ಸ್ ಲೇಟರ್ ಅರ್ಧ ಬೆಂದಿದೆ, ಇನ್ನೊಂದು ಅರ್ಧ ಬೇಯಬೇಕು. ಚೆನ್ನಾಗಿ ಬೆಂದಿದೆ, ಈಗ ತೆಗೆದು ಹಾಕೋತಾ ಇದ್ದೀವಿ ಇದನ್ನ. ನೆಕ್ಸ್ಟು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ, ಫ್ರೈ ಮಾಡೋಕ್ಕೆ. ಬೋಟಿ ಫ್ರೈ ಮಾಡೋಕ್ಕೆ ಹಾಕೋತಾ ಇದ್ದೀವಿ. ಎಣ್ಣೆ ಹಾಕ್ತಾ ಇದ್ದೀವಿ. ಚಕ್ಕೆ ಹಾಕ್ಕೊಳ್ಳೋಣ. ನೆಕ್ಸ್ಟು ಲವಂಗ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕರಿಬೇವು ಹಾಕೊಳ್ಳಿ. ಹಾಕೊಳ್ಳೋಣ ಸ್ವಲ್ಪ. ಗರಂ ಮಸಾಲೆ ಹಾಕೊಳ್ಳೋಣ. ಇದು ಸ್ವಲ್ಪ ರುಚಿ ಚೆನ್ನಾಗಿ ಕೊಡುತ್ತೆ ಮೊದಲೇ ಹಾಕ್ಕೊಂಡ್ರೆ. ಹಾಕೊಳ್ಳೋಣ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಮಟನ್ ಮಸಾಲ ಸ್ವಲ್ಪ ಹಾಕೊಳ್ಳೋಣ. ಎಣ್ಣೆಲಿ ಫ್ರೈ ಆಗೋದ್ರಿಂದ ಅದು ರುಚಿ ಬೇರೆ ಥರ ಕೊಡುತ್ತೆ ಚೆನ್ನಾಗಿ. ಮತ್ತೆ ಹಾಕೊಳ್ಳೋಣ, ಈಗ ಸ್ವಲ್ಪ ಹಾಕೊಳ್ಳೋಣ. ಈಗ ಒಣ ಮೆಣಸಿನ್ಕಾಯಿ ಹಾಕೊಳ್ಳೋಣ ಇದು ರುಚಿಗೆ. ಈಗ ಬೋಟಿ ಹಾಕೊಳ್ಳೋಣ. ಬೋಟಿ ಸ್ವಲ್ಪ ನೀರು ಹಾಕೊಳ್ಳೋಣ. ಸ್ವಲ್ಪ ಗ್ರೇವಿ ಬೇಕು ಅದಕ್ಕೆ ಡ್ರೈಗೆ.
ಪೌಡರು, ಖಾರ ಪುಡಿ, ಅರಿಶಿನ ಪುಡಿ, ಮಟನ್ ಮಸಾಲ ಪುಡಿ, ಗರಂ ಮಸಾಲ ಪೌಡರ್, ಉಪ್ಪು, ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ, ಪುದೀನ ಸೊಪ್ಪು, ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು. ಪರೋಟಕ್ಕೆ ಬೋಟಿ ಡ್ರೈ ನೋಡಿ ಯಾವ ಥರ ಇದೆ. ಸೂಪರ್ ಆಗೈತೆ. ಆ ಮಟನ್ ಮಸಾಲದು ಇದಿದೆ, ಫ್ಲೇವರ್ ಇದೆಯಲ್ಲ, ಈಗ ಸಖತ್ತಾಗಿ ಬರ್ತಾಯಿದೆ. ಮತ್ತು ಈ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇವೆಲ್ಲ ಸಿಗ್ತದಂತೂ ಟೇಸ್ಟ್ ಬೇರೆ ಥರ ಚೇಂಜ್ ಆಯ್ತದೆ. ಸಕ್ಕದಾಗೈತೆ ಮಾತ್ರ. ನೀವು ಒಂದ್ಸಲ ಮಾಡ್ಕೊಂಡು ಟ್ರೈ ಮಾಡಿ, ವೀಡಿಯೋ ಮಾಡ್ತಾರೆ ಕಾಯೋಕ್ಕಾಗಲ್ಲ, ಹಿಂಗೆ ಎತ್ಕೊಂಡು ಎತ್ಕೊಂಡು ತಿನ್ಕೊಬಿಡೋಣ ಅನ್ನಿಸ್ತದೆ. ನಮ್ಮ ಹುಡುಗರು ನೋಡಿ ಆಗಲ್ಲ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ನಮ್ಮ ಹುಡುಗರು. ಸೂಪರ್ ಆಯ್ತು ಮಾತ್ರ, ಸಖತ್ತು. ಪರೋಟ ಮತ್ತು ಬೋಟಿ ಡ್ರೈ ಎರಡಕ್ಕೂ ಒಳ್ಳೆ ಕಾಂಬಿನೇಷನ್, ಚೆನ್ನಾಗೈತೆ. ನಾಟಿ ಮರಿ ಬೋಟಿ ಸೂಪರ್ ಚೆನ್ನಾಗೈತೆ, ಸೂಪರ್ ಸೂಪರ್ ಆಗೈತೆ. ನೋಡಿ ಇವನು ಬೆಂತು, ನಮ್ ಇವತ್ ಬಂದವನೇ ಎಂತ ದೊಡ್ಡ ಅಷ್ಟು, ನಾನು ಬರ್ತೀನಿ ಅಂತ ಬಂದವನ್. ಸ್ಪೈಸಿಯಾಗಿ ನೋಡಕ್ಕೆ ಒಂಥರ ಜ್ಯೂಸಿ ಜ್ಯೂಸಿ ಅಂತಾರ ನೋಡಿ, ಸೂಪರ್ ಆಗಿ ಬೆಂದೈತೆ. ಮಸಾಲೆ ಎಲ್ಲ ಚೆನ್ನಾಗಿ ಇಳ್ದೈತೆ. ಮಟನ್ ಆಗಿದ್ರು ಸಹ ಮಾಡಿರ್ತೀವಲ್ಲ ಅಷ್ಟೇ ತರ, ಆ ಥರನೇ ಬೆಂದೈತೆ, ಚೆನ್ನಾಗಿ ಬೆಂದೈತೆ ನೋಡಿ. ಸೂಪರ್ ಆಗೈತೆ, ಹೊಟ್ಟೆಲಿ ಒಳ್ಳೆ ಟೇಸ್ಟು, ಪರೋಟ ಜೊತೆಗೆ ಒಳ್ಳೆ ಕಾಂಬಿನೇಷನು, ಸೂಪರ್ ಆಗೈತೆ. ಶಶಿಕುಮಾರ್ ಕೆ ಮತ್ತು ನಮ್ಮ ಹುಡುಗರೆಲ್ಲ ಹೆಲ್ಪ್ ಮಾಡಿ ಮಾಡಿರೋದು, ಸೂಪರ್. ರೋಟಿ ಫ್ರೈ ಮಾತ್ರ ಸೂಪರ್ ಆಗೈತೆ, ಈಗ ಕಾಂಬಿನೇಷನು ಪರೋಟ ಜೊತೆ ಸೂಪರ್. ಇನ್ನು ಚೆನ್ನಾಗಿ ಮಾಡೋರೆ ಶಶಿಕುಮಾರ್ ಕೆ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗೈತೆ, ಸೂಪರ್. ಎಲ್ಲರೂ ನೋಡಿದ್ದೀರಾ ಯಾವ ಥರ ಮಾಡಿದ್ದೀವಿ ಅಂತ, ಎಲ್ಲರೂ ಒಂದು ಲೈಕ್ ಕೊಡಿ, ಮೊದಲು ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು. ಮತ್ತೊಂದು ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀವಿ, ಇದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಕೊಡೋದು ಮರಿಬೇಡಿ, ಏನಾರು ಅನಿಸಿದ್ರೆ ಕಮೆಂಟ್ ಮಾಡಿ. ಬಾಯ್. ಈಗ ನಾನೊಂದು ಜೋಕ್ಸ್ ಹೇಳ್ತೀನಿ. ಏನು ಜೋಕ್ಸು ಅಂದರೆ, ಒಬ್ಬ ಹೋಯ್ತಾನೆ ಗೂಗಲ್ ಓಪನ್ ಮಾಡ್ತಾನೆ, ಓಪನ್ ಮಾಡಿಬಿಟ್ಟು ಸ್ಪೀಕರಲ್ಲಿ ಸಾಂಗ್ ಆಡ್ತಾನೆ, ಬಂಗಾರ ಸಿರಿಯ ಸಿಂಗಾರಿನಾಗಿ ಬಂಗಾರದಂಥ ಬೊಂಬೆಗೆ ಅಂತ ಪೂರ್ತಿ ಹೇಳ್ಕೊಂಡೋಯ್ತಾನೆ. ಇನ್ನೊಂದು ಲೈನ್ ಇರ್ತದೆ, ಆಗ ಗೂಗಲ್ ಹೇಳ್ತಾನೆ, ಗೂಗಲ್ ನನಗೆ ಈ ಸಾಂಗ್ ಬೇಕು. ಅದಕ್ಕೆ ಗೂಗಲ್ ಏನು ಹೇಳ್ತದೆ, ಅಯ್ಯೋ ಮಗನೇ ಇರೋದೇ ಲೈನ್ ನೀನೇ ಹೇಳ್ಬಿಡು, ಅದ್ಯಾಕೆ ನಾನು ಹೇಳಿ ಅಂತ ಹೇಳ್ತಾನೆ.